ಹಾಯ್, ಎಲ್ಲಿಗೆ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ರೆಡಿ ಫಂಡ್ ಯಾವುದು, ಲೇಟ್ ಆಗಿ ಪೇಮೆಂಟ್ ಆಗೋ ಫಂಡ್ ಯಾವುದು ಅಂತ ನಿಮ್ಗೆ ಅದ್ರ ಬಗ್ಗೆ ಇರುವಂತ ಕೆಲವೊಂದು ಡೌಟ್ ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ವಿತ್ ಡಿಜಿಟಲ್ ಸಿಗ್ನೇಚರ್ಸ್ ಬೇಕಾದ್ರೆ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಅದೇ ರೀತಿ ಯಾರಿಗಾದ್ರೂ ಟೆಂಡರ್ ರಿಲೇಟೆಡ್ ಎಕ್ಸ್ಟ್ರಾ ವಿಡಿಯೋಸ್ಗಳು ಅಂದ್ರೆ ಟೆಂಡರ್ ಸಬ್ಮಿಟ್ ಮಾಡೋದು ಹೇಗೆ, ಯಾವ ರೀತಿ ಪೇಮೆಂಟ್, ಆಮೇಲೆ ಟೆಂಡರ್ಗಳಿಗೆ ರೇಟ್ ಹಾಕೋದು ಹೇಗೆ, ಈ ತರ ವಿಡಿಯೋಗಳು ಬೇಕಾದಲ್ಲಿ ನಮ್ಮ ಚಾನೆಲ್ ಕೆಳಗಡೆ ಇರುವಂತ ಜಾಯಿನ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ತಗೊಂಡು ನೀವು ಎಕ್ಸ್ಟ್ರಾ ವಿಡಿಯೋಸ್ ಅನ್ನ ನೀವು ನೋಡಬಹುದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ತುಂಬಾ ಜನ ಕಾಲ್ ಮಾಡಿದ ಹೇಳೋದೊಂದೇ, ಸರ್ ನನಗೆ ರೆಡಿ ಫಂಡೇ ಹಾಕೊಡಿ, ಎಲ್ಲ ಟೆಂಡರ್ ರೆಡಿ ಫಂಡೇ ಹಾಕೊಟ್ಬಿಡಿ, ಈ ಲೇಟ್ ಪೇಮೆಂಟ್ ಆಗುತ್ತಲ್ಲ ಅದೆಲ್ಲ ಹಾಕ್ಲೇಬೇಡಿ ನನಗೆ ಅಂತ ತುಂಬಾ ಜನ ಹೇಳ್ತೀರಾ. ಸೊ ಅಂತವರಿಗೆ ನಾನು ಹೇಳೋದು ಒಂದೇ, ಸರ್ ಇದೆಲ್ಲ ರೆಡಿ ಫಂಡ್ ಲೇಟ್ ಪೇಮೆಂಟ್ ಫಂಡ್ ಅಂತ ಇರೋದಿಲ್ಲ. ಸೊ ಒನ್ಸ್ ನೀವು ಟೆಂಡರ್ ತಗೊಳ್ತೀರಾ, ಅಗ್ರಿಮೆಂಟ್ ಆಗುತ್ತೆ, ಅಗ್ರಿಮೆಂಟ್ ಆದ್ರೆ ನೀವು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾರೆ. ವರ್ಕ್ ಆರ್ಡರ್ ತಗೊಂಡು ನೀವು ಸಬ್ ಡಿವಿಷನ್ ಇಂದ ಆಥರೈಸ್ ಆಗಿರುವಂತ ಇಂಜಿನಿಯರ್ಸ್ ಅಥವಾ ಯಾರು ಆಫೀಸರ್ಸ್ ಇರ್ತಾರೆ, ಸೊ ಅವರು ನಿಮಗೆ ಸೈಟ್ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ನೀವು ಕೆಲಸ ಮಾಡ್ತೀರಾ. ಸೊ ಕೆಲಸ ಆದ್ಮೇಲೆ ಬಿಲ್ ಬರೀತಾರೆ MB ಅಂತ, ಈ ಮೆಜರ್ಮೆಂಟ್ ಬುಕ್. ಸೊ ಅದನ್ನ ಅಥಾರಿಟಿ ಎಲ್ಲ ಚೆಕ್ ಮಾಡ್ಬಿಟ್ಟು ಡಿವಿಷನ್ ಹೋಗುತ್ತೆ. ಸೊ ಅಲ್ಲಿಂದ ಕ್ರಾಸ್ ಚೆಕ್ ಆಗ್ಬಿಟ್ಟು ಕ್ಯಾಶರ್ಗೆ ಹೋಗುತ್ತೆ, ಅಂದ್ರೆ ಅಕೌಂಟೆಂಟ್ ಆಫೀಸ್ಗೆ ಹೋಗುತ್ತೆ. ಸೊ ಅಲ್ಲಿ ನಿಮ್ದು ಬಂದ್ಬಿಟ್ಟು DBR ನಂಬರ್ ಎಲ್ಲ ಹಾಕ್ಬಿಟ್ಟು ರೆಡಿ ಇರ್ತದೆ. ಸೊ ಒನ್ಸ್ ಗವರ್ಮೆಂಟ್ ಇಂದ ಪೇಮೆಂಟ್ ರಿಲೀಸ್ ಆದಾಗ ಯಾವ್ಯಾವ ಹೆಡ್ ಆಫ್ ಅಕೌಂಟ್ ಇರುತ್ತೋ ನೀವು ಮಾಡಿರೋ ವರ್ಕು, ಆ ಹೆಡ್ ಆಫ್ ಅಕೌಂಟಿಗೆ ಗೌರ್ಮೆಂಟ್ ಇಂದ ಯಾವಾಗ ಪೇಮೆಂಟ್ ಬರುತ್ತೋ ಆವಾಗ ಅವರು ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತಾರೆ. ಇದರಲ್ಲಿ ರೆಡಿ ಫಂಡು ಲೇಟ್ ಪೇಮೆಂಟ್ ಫಂಡ್ ಅಂತ ಯಾವುದೇ ಇರುವುದಿಲ್ಲ. ಇದು ಯಾವ ಗೌರ್ಮೆಂಟ್ ಇರಲಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಇದ್ರು ಕೂಡ ಈ ಪ್ರೊಸೀಜರ್ ಸೇಮ್ ಇರುತ್ತೆ. ಗೌರ್ಮೆಂಟ್ ಕಡೆಯಿಂದ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, PWDಗೆ ಇರುವಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದು, ಆಮೇಲೆ ಸರ್ಕಾರದ ಹಣಕಾಸು ಇಲಾಖೆ ಅಂತ ಇರುತ್ತೆ. ಸೊ ಅದರಿಂದ ಈ PWD ಪ್ರತಿಯೊಂದು ಇಲಾಖೆ, RDPR ನೀರಾವರಿ ನಿಗಮ, ಅದೇ ರೀತಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಿಗೂ ಒಂದಿಷ್ಟು ಅಮೌಂಟ್ ಅನ್ನು ಅವ್ರು ರಿಲೀಸ್ ಮಾಡಿದಾಗ, ಸೊ ಅಲ್ಲಿಂದ ನೀವು ಯಾವ ಕಾಮಗಾರಿಯಲ್ಲಿ ಕೆಲಸ ಮಾಡಿದ್ರು ಆ ಡಿಪಾರ್ಟ್ಮೆಂಟ್ ಹಣಕಾಸು ಇಲಾಖೆ ಬರುತ್ತೆ. ಸೊ ಅಲ್ಲಿಂದ ಅದು CA ಬರುತ್ತೆ, CIಯಿಂದ ಡೈರೆಕ್ಟ್ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಗಳಿಗೂ ಅದು ಡಿವೈಡ್ ಆಗಿ ಬರುತ್ತೆ. ಸೊ ಆವಾಗ ನಿಮ್ ಡಿಸ್ಟ್ರಿಕ್ಟ್ ಬಂದಾಗ, ಸೊ ಅದರಲ್ಲಿ ಸೀನಿಯಾರಿಟಿ ಮೇಲೆ ನೋಡ್ತಾರೆ ನಿಮ್ ಬಿಲ್ ಯಾವಾಗ ಹೋಗಿದೆ, ನಿಮ್ಗಿಂತ ಮೊದಲೇ ಆ ಹೆಡ್ ಆಫ್ ಅಕೌಂಟ್ ಅಲ್ಲಿ ಯಾರ ಬಿಲ್ ಕಳಿಸಿದ್ರು, ಸೊ ಅವರಿಂದ ಅದು ಸೀನಿಯಾರಿಟಿ ಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಗಳು ನಿಮ್ ಪೇಮೆಂಟ್ ಅನ್ನ ಹಾಕ್ತಾ ಬರ್ತಾರೆ. ಸೊ ಇದು ಒಂದು ರೀತಿಯಂತ ಪ್ರೊಸೀಜರ್ಸ್. ಸೊ ಇದರಲ್ಲಿ ರೆಡಿ ಫಂಡ್, ಆಮೇಲೆ ಲೇಟ್ ಆಗೋ ಫಂಡ್ ಆತರ ಏನು ಇರುವುದಿಲ್ಲ. ಗವರ್ಮೆಂಟ್ ಇಂದ ರಿಲೀಸ್ ಆದಾಗ ಅದೊಂದು ಪ್ರೊಸೀಜರ್ ಇರುತ್ತೆ, ಅವ್ರದ್ದು ಪ್ರೋಟೋಕಾಲು. ಸೊ ಅದ್ರ ಪ್ರಕಾರ ನಿಮ್ ಪೇಮೆಂಟ್ ರಿಲೀಸ್ ಆಗ್ತಾ ಬರುತ್ತೆ. ಸೊ ರೆಡಿ ಫಂಡ್ ಯಾವುದು ಮತ್ತೆ ಪೇಮೆಂಟ್ ಆಗದೆ ಇರೋ ಫಂಡ್ ಯಾವುದು ಅಂತ ಮತ್ತಿನ ಮುಂದೆ ನಾನು ಕೇಳಬೇಡಿ. ಸೊ ಇದ್ರ ಬಗ್ಗೆ ಮತ್ತೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.